ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಂ ವಂದೇ ಹರಿಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರತಿನಿತ್ಯ ಪುರಂದರದಾಸರ ಸಾಹಿತ್ಯವನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಆರಿಸ್ಕೊಂಡಿರುವಂತಹ ಪದ್ಯ ಹರಿದಾಸರ ಸಂಘದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಇರಬೇಕು ಜೀವನದಲ್ಲಿ ಅಂತ ಐದು ಪದ್ಯದಲ್ಲಿ ಪುಟ್ಟದಾಗಿರುವಂತಹ ಒಂದು ಒಂದು ಪದ್ಯ ಆ ಪದ್ಯದಲ್ಲಿ ನಮಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಪುರಂದರದಾಸರು ಇರಬೇಕು ಹರಿದಾಸರ ಸಂಘ ಇರಬೇಕು ಪರಮ ಜ್ಞಾನಿಗಳ ದಯ ಸಂಪಾದಿಸಬೇಕು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಕ್ಷಂದಿತೆ ಜ್ಞಾನಂ ಜ್ಞಾನಿನಾಸ್ತತ್ವದರ್ಶಿನಃ ಜ್ಞಾನಿಗಳ ಬಳಿಯನ್ನ ಬಳಿಯಲ್ಲಿ ಹೋಗಿ ತತ್ವಜ್ಞಾನವನ್ನ ಪಡೆದುಕೊಳ್ಳಬೇಕಪ್ಪ ಹಾಗಾಗಿ ಪರಮ ಜ್ಞಾನಿಗಳ ದಯ ಸಂಪಾದಿಸಬೇಕು ಯಾವಾಗಲೂ ಹಿರಿಯರ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹರಿದಾಸರ ಸಂಘ ಯಾವಾಗ್ಲೂ ಇರಬೇಕಪ್ಪ ಅಂತ ಹೇಳ್ತಾರೆ ಪಲ್ಲವಿಯಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಅತಿಜ್ಞಾನಿಯಾಗಬೇಕು ಹರಿಕತೆಯ ಕೇಳಬೇಕು ಯತಿಗಳ ಪಾದಕ್ಕೆ ಎರಗಬೇಕು ಸತಿಸುತರಿರಬೇಕು ಮಮತೆ ಬಿಟ್ಟಿರಬೇಕು ಮತಿಯ ಬಿಡದೆ ಹರಿಯ ಪೂಜಿ ಪರ ಸಂಘ ಎಷ್ಟು ಸುಂದರವಾಗಿದೆ ಪದ್ಯ ಅಂತ ಕೇಳಿದ್ರೆ ಜ್ಞಾನಿಯಾಗಿರಬೇಕಂತೆ ಜ್ಞಾನ ಅಂದ್ರೆ ತತ್ವಜ್ಞಾನ ಯಥಾರ್ಥವಾಗಿರುವಂತಹ ಜ್ಞಾನ ಆ ತತ್ವಜ್ಞಾನವನ್ನ ಪಡೆದುಕೊಂಡು ಒಳ್ಳ ಜ್ಞಾನಿಯಾಗಿರಬೇಕಂತ ಜೀವನದಲ್ಲಿ ಎರಡನೇದಾಗಿ ಹರಿಕತೆಯನ್ನ ಯಾವಾಗಲೂ ಸ್ಮರಣೆಯನ್ನು ಮಾಡಬೇಕು ಭಗವಂತನ ಸ್ಮರಣೆ ಇಲ್ಲದೆ ಒಂದು ಕ್ಷಣವನ್ನು ನಾವು ಕಳಿಬಾರದು ಅದನ್ನು ಇಲ್ಲಿ ತಿಳಿಸಿ ಹೇಳ್ತಾರೆ ಮೂರನೇದಾಗಿ ಯತಿಗಳ ಪಾದಕ್ಕೆ ಎರಗಬೇಕು ಜ್ಞಾನಿಗಳು ಸನ್ಯಾಸಿಗಳು ಅವರ ಪಾದಕ್ಕೆ ಯಾವಾಗಲೂ ನಮಸ್ಕಾರವನ್ನು ಮಾಡಬೇಕು ಯಾಕೆ ಶಾಸ್ತ್ರ ನಮಗೆ ತಿಳಿಸಿ ಹೇಳ್ತದೆ ಎಲ್ಲಾ ತೀರ್ಥಗಳು ಅಂತ ಏನಿದ್ದಾವೋ ಜಗತ್ತಿನಲ್ಲಿ ಅವೆಲ್ಲ ನಾವು ಸ್ನಾನವನ್ನ ಮಾಡಿದ ಮೇಲೆ ನಮ್ಮ ಪಾಪವನ್ನ ಕಳೆಯುವಂಥದ್ದು ಆದರೆ ನಮ್ಮ ಯತಿಗಳು ಅಂತ ಏನಿದ್ದಾರಲ್ಲ ಜ್ಞಾನಿಗಳು ಅವರು ಅವರ ದರ್ಶನದಿಂದ ಅವರ ದೃಷ್ಟಿ ಮೇಲೆ ಬಿದ್ದು ಕೂಡಲೇ ನಮ್ಮ ಎಲ್ಲ ಪಾಪ ಕರೆಗೋಗ್ತದೆ ಅಷ್ಟು ಶ್ರೇಷ್ಠವಾಗಿರುವಂಥವ್ರು ಅವ್ರಿಗೆ ಅದಕ್ಕೆ ನಾವು ತೀರ್ಥರು ಅಂತ ಕರೀತೀವಿ ಅವರನ್ನ ಹಾಗಾಗಿ ಆ ತೀರ್ಥರ ಪಾದಕ್ಕೆ ಎರಗಬೇಕು ಸತಿಸುತರಿರಬೇಕು ಹೆಂಡತಿ ಮಕ್ಕಳು ಎಲ್ಲ ಸಂಸಾರದಲ್ಲೇ ಇರಬೇಕು ಆದರೆ ಮಮತೆ ಬಿಟ್ಟಿರಬೇಕು ನಾನು ನನ್ನದು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂತಹ ವ್ಯಾಮೋಹವನ್ನ ಬಿಟ್ಟಿರಬೇಕಪ್ಪ ಮತಿಯ ಬಿಡದೆ ಬುದ್ಧಿಯಿಂದ ಯಾವಾಗಲೂ ಹರಿಯ ಪೂಜೆ ಪರ ಸಂಘ ಯಾವಾಗಲೂ ಜ್ಞಾನಿಗಳ ಸಂಘದಲ್ಲಿ ನಾವಿರಬೇಕು ಅಂತ ಹೇಳ್ತಾರೆ ಇನ್ನು ನಡೆ ಯಾತ್ರೆ ಎನಬೇಕು ಯಾವಾಗಲೂ ತೀರ್ಥಯಾತ್ರೆ ಮಾಡೋದ್ರಲ್ಲಿ ಉತ್ಸಾಹ ಇರಬೇಕು ನುಡಿ ನಿಯಮವಿರಬೇಕು ಬಾಯಿ ನಮಗೆ ಇದೆ ಅಂತ ಹೇಳಿ ಮಾತನಾಡಲಿಕ್ಕೆ ಬರ್ತದೆ ಅಂತ ಹೇಳಿ ಏನ್ ಬೇಕಾದ್ರೂ ಮಾತಾಡಬಾರದು ನುಡಿಯಲ್ಲಿ ನಿಯಮವಿರಬೇಕು ಶುದ್ಧವಾಗಿ ಮಾತಾಡಬೇಕು ಆ ನಿಯಮದಿಂದ ಮಾತಾಡಬೇಕು ಬಿಡದೆ ಹರಿಪೂಜೆ ಮಾಡಬೇಕು ಒಂದು ದಿವಸನೂ ಭಗವಂತನ ಪೂಜೆಯನ್ನ ಬಿಡಬಾರದು ಪ್ರತಿನಿತ್ಯ ಭಗವಂತನ ಪೂಜೆಯನ್ನ ಮಾಡಬೇಕು ಅಡಿಗಡಿಗೆ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕು ಬಿಡದೆ ಹರಿ ಮಾಡುವರ ಸಂಘದಲ್ಲಿರಬೇಕು ಯಾವಾಗ್ಲೂ ಜ್ಞಾನಿಗಳ ಸಂಘದಲ್ಲಿದ್ರೆ ನಮ್ಗೆ ಇವೆಷ್ಟೆಲ್ಲ ಲಾಭ ಅಂತ ಹೇಳ್ತಾ ಇದ್ದಾರೆ ಹರಿಯ ಪರನೆಬೇಕು ಸರ್ವೋತ್ತಮನಾಗಿರುವಂತವನು ಭಗವಂತ ಇನ್ನು ಅವನ ಕೆಳಗಿರುವಂತಹ ಸುರಹರ ಬಿರಿಂಚಾದಿಗಳು ಬ್ರಹ್ಮದೇವರು ರುದ್ರದೇವರು ಎಲ್ಲ ದೇವತೆಗಳು ಅವನ ಪರಿವಾರ ಅಂತ ತಿಳಿಯಬೇಕು ತಾರತಮ್ಯದಿಂದ ಪುರಂದ್ರದಾಸರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಇನ್ನು ಅರಿಯದಿದ್ದರೆ ಗುರು ಹಿರಿಯರನ್ನು ಕೇಳಬೇಕು ಪರಮಾನಂದದಿ ಓಲಾಡುವರ ಸಂಘ ಹಿರಿಯರನ್ನ ಗುರು ಹಿರಿಯರನ್ನ ನಮ್ಮ ಸಂಸ್ಕಾರ ಭಾರತೀಯ ಪರಂಪರೆಯಲ್ಲಿ ದೊಡ್ಡದಾಗಿರುವಂತಹ ಸಂಸ್ಕಾರ ಇದು ಗುರು ಹಿರಿಯರನ್ನ ಯಾವಾಗಲೂ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ನ ಮಾತೃ ಸಮಂ ತೀರ್ಥಂ ಅಂತ ಹೇಳಿದ್ದಾರೆ ತಾಯಿಗೆ ಸಮನಾಗಿರುವಂತಹ ತೀರ್ಥ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ತಂದೆ ತಾಯಿಗಳ ಸೇವೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮಗ ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಮೂರು ಕೆಲಸವನ್ನ ಮಾಡಬೇಕು ಶಾಸ್ತ್ರ ಹೇಳ್ತದೆ ಮೊದಲನೇದಾಗಿ ಜೀವತೋ ವಾಕ್ಯಕರಣಾತ್ ಅದನ್ನಿಲ್ಲಿ ತಿಳಿಸಿ ಹೇಳ್ತಾರೆ ಗುರು ಹಿರಿಯರ ಮಾತನ್ನ ಕೇಳಬೇಕು ಜೀವತೋ ವಾಕ್ಯಕರಣಾತ್ ಅವರು ಬದುಕಿರೋಷ್ಟು ದಿವಸ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅವರ ಮಾತನ್ನ ಕೇಳಬೇಕು ಮೊದಲನೇದಾಗಿ ಎರಡನೇದಾಗಿ ಪ್ರತ್ಯಬ್ಧಂ ಭೂರಿ ಪ್ರತಿ ವರ್ಷ ಅವರ ಶ್ರಾದ್ದಾದಿ ಕರ್ಮಗಳನ್ನ ಸರಿಯಾಗಿ ಮಾಡಬೇಕು ಇನ್ನು ಗಯಾಯಾಂ ಪಿಂಡಲಾನಾಶ್ಚ ಮೂರನೇದಾಗಿ ಜೀವಮಾನದಲ್ಲಿ ಒಮ್ಮೆಯಾದರೂ ಗಯಾ ಹೋಗಿ ಶ್ರಾದ್ದವನ್ನ ಕರ್ಮವನ್ನ ಮಾಡಬೇಕಪ್ಪ ತ್ರಿಭಿಷ್ ಪುತ್ರಸ್ಯ ಪುತ್ರತಾ ಅಂಥವನಿಗೆ ಮಗ ಅಂತ ಇಲ್ಲ ಅಂತ ಕರಿಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ ಇಷ್ಟು ಶ್ರೇಷ್ಠವಾಗಿರುವಂಥದ್ದು ಸಜ್ಜನರ ಸಂಘ ಸಜ್ಜನರ ಸಂಘದಲ್ಲಿರಬೇಕು ಇನ್ನು ಷಟ್ಕರ್ಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಷಟ್ಕರ್ಮ ಬ್ರಾಹ್ಮಣನಿಗೆ ಅತ್ಯಂತ ಮಹತ್ವವಾಗಿರುವಂಥದ್ದು ಮೊದಲನೆಯದಾಗಿ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಮತ್ತು ಪ್ರತಿಗ್ರಹ ಸ್ವಲ್ಪ ವಿವರಣೆ ನೋಡೋಣ ಮೊದಲನೇದಾಗಿ ಅಧ್ಯಯನ ಸತ್ಯಾಸ್ತ್ರಗಳ ಅಧ್ಯಯನವನ್ನು ಪ್ರತಿನಿತ್ಯ ಮಾಡಬೇಕು ಒಂದು ದಿವಸನೂ ಅಧ್ಯಯನ ಬಿಡೋ ಹಾಗಿಲ್ಲ ಎರಡನೆಯದಾಗಿ ಅಧ್ಯಾಪನ ಆಚಾರ್ಯರ ಮಾತನ್ನ ನಾವು ನೆನಪಿಟ್ಕೋಬೇಕಿಲ್ಲಿ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಆಚಾರ್ಯರ ಒಂದು ಸಂದೇಶ ಅದನ್ನೇ ಕನ್ನಡದಲ್ಲಿ ಇಳಿಸಿದ್ದಾರೆ ಮಹಾನುಭಾವರಾಗಿರುವಂತಹ ಪುರಂದ್ರದಾಸರು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಯಜ್ಞ ಅಂದ್ರೆ ಯಾವುದು ಅಧ್ಯಯನವೇ ಒಂದು ಯಜ್ಞ ಜಪವೇ ಒಂದು ಯಜ್ಞ ಅದನ್ನು ಬಿಡೋ ಹಾಗಿಲ್ಲ ಎರಡನೇದಾಗಿ ಅಧ್ಯಾಪನ ಯೋಗ್ಯರಾಗಿರುವಂಥವರಿಗೆ ಉಪದೇಶವನ್ನು ಮಾಡಬೇಕು ಮೂರನೇದಾಗಿ ಯಜನ ಹೋಮವನ್ನು ಮಾಡಬೇಕು ಯಾಜನ ಮಾಡಿಸಬೇಕು ಹೋಮವನ್ನ ಇನ್ನು ದಾನ ಕೊಡಬೇಕು ಮತ್ತು ದಾನ ಇಸ್ಕೋಬೇಕು ದಾನ ಮತ್ತು ಪ್ರತಿಗ್ರಹ ಈ ಆರು ಕರ್ಮಗಳನ್ನ ಪ್ರತಿನಿತ್ಯ ಮಾಡಬೇಕು ಬಿಡೋ ಹಾಗಿಲ್ಲ ವೈಷ್ಣವ ನೆನಬೇಕು ಇನ್ನು ವಿಷ್ಣುದಾಸರ ಸಂಘನಾಗಬೇಕು ಭಗವದ್ಭಕ್ತರ ಸಂಘವನ್ನು ಮಾಡಬೇಕು ದುಷ್ಟರ ಸಂಘವ ಬಿಟ್ಟು ಶಿಷ್ಟ ಮಾರ್ಗವ ಬಿಡಿದು ಎಷ್ಟು ಕಷ್ಟ ಬಂದರೂ ವಿಷ್ಣು ಭಜಕರ ಸಂಘ ಬಿಡಬಾರದು ಎಷ್ಟು ಸುಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಪುರಂದರದಾಸರು ಅಂತ ಕೇಳಿದ್ರೆ ಯಾವತ್ತೂ ದುಷ್ಟರ ಸಂಘವನ್ನು ಮಾಡಬಾರದು ಯಾವಾಗಲೂ ಸಜ್ಜನರ ಸಂಘದಲ್ಲೇ ಇರಬೇಕು ಸಜ್ಜನರ ಸಂಘದಲ್ಲಿದ್ದಾಗ ನಮಗೆ ವಿಶೇಷವಾಗಿ ಸಾಧನೆಗೆ ಮಾರ್ಗವನ್ನು ತೋರಿಸ್ತಾರೆ ಆ ಮಹಾಜ್ಞಾನಿಗಳ ಸಂಘವನ್ನು ಮಾಡಬೇಕು ಅಂತ ಪುರಂದ್ರದಾಸರ ಈ ಪದ್ಯದ ಒಂದು ಸಂದೇಶ ಮಹಾತ್ಮ್ಯ ಮಹಾತ್ಮರ ಸಂಘ ದ್ವಾರಮಾಹುರು ವಿಮುಕ್ತೇಹೇ ಅಂತ ಹೇಳದ ಹಾಗೆ ಮಹಾತ್ಮರ ಸಂಘವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಷ್ಟು ಕಷ್ಟ ಬಂದರೂ ವಿಷ್ಣು ಭಜಕರ ಸಂಘ ಬಿಡಬಾರದು ಎಷ್ಟೇ ಕಷ್ಟ ಬರಲಿ ಕಷ್ಟ ಕೊಡೋದು ಯಾಕೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಕಷ್ಟವನ್ನ ಕೊಡ್ತಾನೆ ಅಂತ ಅಂದುಕೊಂಡು ನಾವು ಮಾಡಿರುವಂತಹ ಕರ್ಮಗಳಿಗೆ ಬಂದಿರುವಂತಹ ಫಲ ಇದು ಅಂತ ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡ್ತಾ ಯಾವುದೇ ಸಂದರ್ಭದಲ್ಲೂ ಸಹಿತ ಎಷ್ಟೇ ಕಷ್ಟ ಬಂದರು ಎಷ್ಟು ಕಷ್ಟ ಬಂದರು ವಿಷ್ಣು ಭಜಕರ ಸಂಘ ಅಂದ್ರೆ ಜ್ಞಾನಿಗಳ ಸಂಘವನ್ನ ಒಂದು ಯುಸನು ಬಿಡಬಾರ್ದಪ್ಪ ಇನ್ನು ಕೊನೆಯ ಪದ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಏಕಾಂತವಿರಬೇಕು ಅಂದ್ರೆ ಅರ್ಥ ಏನು ಯಾವಾಗಲೂ ಒಂದು ಕಡೆ ಕೂತು ಮೌನಿಯಾಗಿ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಇಬ್ರಾದ್ರು ಅಂದ್ರೆ ಮಾತು ಹರಟೆ ಶುರುವಾಗ್ತದೆ ಲೌಕಿಕವಾದ ಹರಟೆ ಶುರುವಾಗ್ತದೆ ಅದನ್ನೇ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಏಕಾಂತವಿರಬೇಕು ಲೋಕವಾರ್ತೆಯ ಬಿಡಬೇಕು ತದಲೋಕ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೇ ಬಹಳಷ್ಟು ಮಾತಾಡ್ತೀವಿ ನಾವು ಲೌಕಿಕವಾಗಿ ವ್ಯರ್ಥ ಪ್ರಲಾಪವನ್ನು ಮಾಡ್ತೀವಿ ಆಚಾರ್ಯರು ಇದನ್ನೇ ಮಾತು ಹೇಳಿದ್ದಾರೆ ಶ್ರೀಮದ್ ಆಚಾರ್ಯರು ಆ ಮಾತನ್ನ ಕನ್ನಡೀಕರಿಸಿದವರು ಶ್ರೀ ಪುರಂದ್ರದಾಸರು ಬಹುಲೋಕ ವಿಚಿಂತನೆಯ ಬಹುಲೋಕ ಯಾವಾಗಲೂ ಮುಳುಕಿ ಎಳಿತಿದೀವಿ ಅದನ್ನು ಬಿಟ್ಟು ಕುರುಮಾನಸ ಈಶಪದೇ ಭಗವಂತನ ಪಾದವನ್ನು ನಂಬೇಕಪಾ ಲೋಕೈಕನಾಥನ ಭಜಿಸಬೇಕು ಅದೇ ಕನ್ನಡ ತರ್ಜೂಮಿ ಮಾಡಿದ್ದಾರೆ ತರ್ಜೂಮಿ ಮಾಡಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಪುರಂದ್ರದಾಸರು ಲೋಕೈಕನಾಥನಾಗಿರುವಂತಹ ಈ ಜಗತ್ತಿಗೇ ನಾಥನಾಗಿರುವಂತಹ ಜಗನ್ನಾಥನ ಸ್ಮರಣೆಯನ್ನು ಮಾಡಬೇಕು ಸಾಕು ಸಂಸಾರವೆಂದು ಕಕುಲಾತಿ ಬಿಡಬೇಕು ಸಂಸಾರ ನಂದು ನಂದು ನನ್ನಿಂದನೇ ಎಲ್ಲ ನಂದೇ ನಂದೇ ಅಂತ ಅನ್ನುವಂತಹ ಭಾವನೆ ಇದೆ ಅಲ್ಲ ಅತಿಯಾದ ಪ್ರೀತಿ ಅದನ್ನು ಬಿಡಬೇಕಪ್ಪ ಮತ್ತೆ ಎಲ್ ಏನ್ ಮಾಡಬೇಕು ಬಿಟ್ಟು ಅಂತ ಕೇಳಿದ್ರೆ ಶ್ರೀಕಾಂತ ಪುರಂದರ ವಿಠಲದಾಸರ ಸಂಘವ ಮಾಡು ಭಗವದ್ ಭಕ್ತರಾಗಿರುವಂತಹ ಪುರಂದರ ವಿಠಲನ ಭಕ್ತರಾಗಿರುವಂತಹ ಜ್ಞಾನಿಗಳ ಸಂಘವನ್ನು ಮಾಡಬೇಕು ಇರಬೇಕು ಹರಿದಾಸರ ಸಂಘ ಯಾವಾಗಲೂ ಹರಿದಾಸರ ಸಂಘದಲ್ಲೇ ಇರಬೇಕು ಪರಮಜ್ಞಾನಿಗಳ ದಯ ಸಂಪಾದಿಸಬೇಕು ಜ್ಞಾನಿಗಳ ಒಂದು ಸಂಪರ್ಕದಿಂದ ನಾರದರು ವಿಶೇಷವಾಗಿ ನಾರದರಾಗ್ಲಿಕ್ಕೆ ಅದೇ ಕಾರಣ ಪುರಂದರದಾಸರು ತಮ್ಮ ಒಂದು ಪೂರ್ವ ಸ್ಮರಣೆಯನ್ನು ಮಾಡಿ ಈ ಪದ್ಯವನ್ನು ಮಾಡಿರಬಹುದು ಅನ್ಸೋ ಆಗಿದೆ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನಿಗಳ ಭಾಗವತದಲ್ಲಿ ಬರ್ತದೆ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನಿಗಳ ಸೇವೆಯನ್ನು ಮಾಡಿದರ ಫಲದಿಂದ ಬ್ರಹ್ಮ ಮಾನಸ ಪುತ್ರರಾಗುವಂತಹ ಒಂದು ಯೋಗ್ಯತೆ ನಾರದರಿಗೆ ಬಂದಿದೆ ಅಂತ ನಾವು ಇತಿಹಾಸದಲ್ಲಿ ಪುರಾಣದಲ್ಲಿ ಕಾಣ್ತೀವಿ ಅಷ್ಟು ಒಂದು ಮಹಾ ಮಹಿಮೆ ಆ ಜ್ಞಾನಿಗಳ ಸಂಘದಲ್ಲಿ ಉಂಟು ಹಾಗಾಗಿ ಪರಮ ಜ್ಞಾನಿಗಳ ಸಂಘದಲ್ಲಿ ಇರಬೇಕು ಅವರ ದಯೆಯನ್ನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಪದ್ಯದಲ್ಲಿ ನಮ್ಮೆಲ್ಲರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಪುರಂದರದಾಸರು